ಅವರೂ ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ ಆಗಿ ಗೊತ್ತಿದೆ. ಎಲ್ಲರ ಜೊತೆಯಲ್ಲಿ ನಾನು ಎಸ್ಪೆಷಲಿ ವಿಜಯ್ಯವ್ರ ಜೊತೇಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ. ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ಎಲ್ಲರೂ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ, ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ. ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋ ಅಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ. ಆದರೆ ನನ್ನ ಈ ಮೌನವನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ, ಒಂದು ಸ್ಪಷ್ಟತೆ ಕೊಡೋಣ. ನನ್ನ ನಿಲುವೇನು, ನನ್ನ ಅನಿಸಿಕೆ ಏನು ಅನ್ನೋದನ್ನ ಇವತ್ತು ನಾನು ಹಂಚಿಕೊಂಡಿದ್ದೆ. ಮೇಡಮ್, ತಾವು ಅದರಲ್ಲಿ ಉಲ್ಲೇಖ ಮಾಡಿದ್ದೀರಾ ಈ ರೀತಿ ದರ್ಶನ್ ಮಾಡುವಂತ ಸ್ವಭಾವದವರಲ್ಲ ಅನ್ನೋದು, ಬಟ್ ಸಾಕ್ಷಿಗಳು ಬಹಳಷ್ಟು ಇದೆ ಅನ್ನೋದು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ, ಜಡ್ ಮುಂದೆ ಕೂಡ ಅದನ್ನ ಮುಂದಿಟ್ಟಿದ್ದಾರೆ ಅನ್ನೋದು. ನೋಡಿ, ಪೊಲೀಸ್ ಅವರು ಅಥವಾ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಯಾವ್ದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ, ಯಾವುದಕ್ಕೂ ಕಮೆಂಟ್ ಮಾಡಲ್ಲ. ಯಾಕೆಂದ್ರೆ ಅದು ಕೋರ್ಟ್ ಅಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ಗೆ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ ಐ ರೆಸ್ಪೆಕ್ಟ್ ದ ಲಾ, ಕಾನೂನಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಆ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ, ತಲೆ ಬಾಗಲೇಬೇಕಾಗತ್ತೆ. ನಾನು ಹೇಳಿರೋದು ನನ್ನ ವಿಶ್ವಾಸ, ನನ್ನ ನಂಬಿಕೆ. ನಾನು ಕಂಡಂಥ ದರ್ಶನ್ ಅವ್ರು ಎಲ್ರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರು ತುಂಬಾ, ನೀವು ನೋಡಿದಿರೆ ನನ್ನ ವಿಚಾರದಲ್ಲೇ ಆಗಿರ್ಬೋದು, ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರು ಅಗಲಿಕೆಯ ನಂತರ ಅನ್ನೋದು ನೀವೆಲ್ಲರೂ ನೋಡಿದ್ದೀರ. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಇದು ಬೇರೆ ವಿಚಾರಗಳು, ಸಾಕ್ಷಿಗಳು ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ, ಯಾಕಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದೇನಿದ್ರೂ ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ, ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲ ಕೋರ್ಟು ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು. ಯಾಕೆಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು, ಮಾಧ್ಯಮಗಳಲ್ಲೂ ತೀರಾ ತುಂಬಾನೇ ಊಹಾಪೋಹಗಳು, ಯಾವ್ದಾವುದೋ ಸೋಷಿಯಲ್ ಮೀಡಿಯಾದಿಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದು ಸರಿ ಇಲ್ಲ. ಇದು ನಾನು ಯಾಕೆಂದ್ರೆ ತುಂಬಾನೇ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾ ಇದೆ. ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವು ಕೇಳ್ತಾ ಇದ್ವಿ. ಇದ್ರ ನಿಜ ಯಾವುದು, ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕೆ ನಮ್ಗೆ ಯಾವ ದಾರಿನೂ ಇಲ್ಲ ಇದರಲ್ಲಿ. ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡಿ, ಒಂದು ಅವಕಾಶವಾದರೂ ಕೊಡಿ. ಮೊದಲನೇ ದಿನದಿಂದಾನೇ ಅವನ್ನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಾನೆ ನನ್ನ ಒಂದು ಮನವಿ. ರೇಣುಕಾಸ್ವಾಮಿ ಹತ್ಯೆಯಾಗಿರೋದು ನಿಜ? ರೇಣುಕಾಸ್ವಾಮಿ ಹತ್ಯೆಯಾಗಿದೆ, ಈಗ ಕುಟುಂಬ ಅನಾಥ ಆಗಿದೆ. ಈಗ ಜೊತೆಗೆ ಸಾವಿರಾರು ಜನ ಅಭಿಮಾನಿಗಳಿಗೆ ಅವರು ಮಾಡಲಾಗಿದೆ. ಇಂತ ಒಬ್ಬ ವ್ಯಕ್ತಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಿಮ್ಮ ವೈಯಕ್ತಿಕ ಅಲ್ಲ, ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅನ್ನೋದು ಬರಲಿ, ಹೊರಗೆ ಅಫಿಷಿಯಲ್ ಆಗಿ ಬರಲಿ, ಅದು ಅಷ್ಟೇ ನಾನು ಕೇಳ್ತಾ ಇರೋದು. ಸತ್ಯವನ್ನು ಮುಚ್ಚಿಡಬೇಕು ಅಥವಾ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ನಾವು ಮಾಡಬೇಕು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಹೇಳೋಕ್ಕೂ ಹೋಗಲ್ಲ. ಖಂಡಿತ ಕಾನೂನು ನಾಳೆ ದಿನ ಏನು ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಹೌದು, ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದಕ್ಕೆ ನಾನು ಒಬ್ಬ ತಾಯಿನೇ. ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ, ನನಗೂ ನೋವಾಗಿದೆ ಅದನ್ನು ನೋಡಿ. ಆ ತಾಯಿ ಅಳೋದು, ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದೋಗಿರೋವಂಥ ವಿಚಾರವೇ. ಆದರೆ ಇದನ್ನು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಯಾರೆಲ್ಲ ಸೇರಿ ಮಾಡಿದ್ದಾರೆ, ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ. ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ, ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು. ಅದು ಭೇಟಿ ಆಗ್ತಿದ್ರೆ ಮೇಡಮ್,
ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಎಲ್ಲೊಂದ್ ಕಡೆ ಇದು ಮತ್ತೆ ಒಂದಷ್ಟು ಇದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೀನಿ. ಬಹುಶಃ ಅದೇ ಕಾರಣಕ್ಕೆ ಅವರು ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ನನಗೆ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ. ಅದು ಇಂಥ ಒಂದು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಅವ್ರು ಮಾಡ್ತಾರೆ ಅಂತಾನೂ ನಾನು ನಂಬಿದ್ದೀನಿ. ಪರವಿರೋಧ ಚರ್ಚೆ ನಡೀತಾ ಇದೆ ಮೇಡಮ್, ದರ್ಶನ್ ಅವರು ಮಾಡಿದ್ರು ಸೆಕೆಂಡ್ ಪರವಿರೋಧ ಚರ್ಚೆ ನಡೀತಾ ಇದೆ. ಅಭಿಮಾನಿಗಳ ವರ್ತನೆ ಹೇಗಿದೆ ಅಂದ್ರೆ ದರ್ಶನ್ ಏನು ಮಾಡೇ ಇಲ್ಲ ಅಥವಾ ಆತರ ಮಾಡಿದ್ದೇ ಸರಿ, ಆ ತರದ ಮನಸ್ಥಿತಿಯ ಅಭಿಮಾನಿಗಳಿಗೆ ಏನ್ ಹೇಳಿ ಮಾಡಿದ್ರು ಸುಮ್ಮನೆ ಮಾಡಿರೋದಿಲ್ಲ ಅವ್ರೇನೋ ಕಾರಣ ಇರುತ್ತೆ ಈ ತರದ ಅಂದ್ರೆ ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ. ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳಿಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ಯಾರೂ ಯಾವುದೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾರೂ ನೋಯಿಸುವಂಥ ಹೇಳಿಕೆ ಅಂತೂ ಯಾರೂ ಕೊಡಲೇಬಾರದು. ಇಂಥ ಒಂದು ಸಮಯದಲ್ಲಿ ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದ್ರಿಂದ ಎಲ್ಲರೂ ಒಂದು